ಕೆರಗೋಡು ಗ್ರಾಮದಲ್ಲಿ ಹಾಕಿದ್ದ ಹನುಮಧ್ವಜವನ್ನು ಬಲವಂತವಾಗಿ ಕೆಳಗಿಳಿಸಿ ಅದೇ ಜಾಗದಲ್ಲಿ ರಾಷ್ಟಧ್ವಜ ಹಾರಿಸುವ ಸಂದರ್ಭ ನಿಯಮಗಳನ್ನು ಗಾಳಿಗೆ ತೂರಿ ರಾಷ್ಟಧ್ವಜಕ್ಕೆ ಅಪಮಾನ ಮಾಡಿರುವ ಅಧಿಕಾರಿಗಳ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಮುಖಂಡರು ಎಸ್ಪಿಗೆ ದೂರು ನೀಡಿದರು ಕರಗೋಡು ಪಂಚಾಯಿತಿ ಅಧಿಕಾರಿ ಮಂಡ್ಯ ಉಪವಿಭಾಗಾಧಿಕಾರಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಇವರುಗಳು ಸ್ಥಳೀಯ ಪಂಚಾಯಿತಿಯಿಂದ ಅನುಮತಿ ಪಡೆದು ಹಾಕಲಾಗಿದ್ದ ಹನುಮ ಧ್ವಜವನ್ನು ಬಲವಂತವಾಗಿ ಇಳಿಸಿ ಆ ಜಾಗದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ ಎಂದು ರೂಪಿಸಿದರು ಧ್ವಜಸ್ತಂಭದ ಮುಕ್ಕಾಲು ಭಾಗಕ್ಕೆ ತಿರಂಗವನ್ನು ಹಾರಿಸಿರುತ್ತಾರೆ ಧ್ವಜಾರೋಹಣ ಸಂದರ್ಭದಲ್ಲಿ ಹಾಗೂ ಧ್ವಜ ಇಳಿಸುವ ಸಂದರ್ಭದಲ್ಲಿ ನಿಯಮಾನುಸಾರ ರಾಷ್ಟೀಯ ಗೀತೆಯನ್ನು ಹಾಡಿರುವುದಿಲ್ಲ ಹಾಗೂ ತುತ್ತೂರಿಯ ಶಬ್ದ ಮಾಡಿರುವುದಿಲ್ಲ ಧ್ವಜಾರೋಹಣ ಸಂದರ್ಭದಲ್ಲಿ ಧ್ವಜದ ಮಧ್ಯೆ ಹೂವಿನ ದಳಗಳನ್ನು ಹಾಕಿರುವುದಿಲ್ಲ ಮಧ್ಯಾಹ್ನದ ನಂತರ ಧ್ವಜ ಹಾರಿಸಿರುತ್ತಾರೆ ಇವೆಲ್ಲವೂ ಧ್ವಜ ಸಂಹಿತೆ ಎರಡು ಸಾವಿರದ ಇಪ್ಪತ್ತೆರಡರ ಸ್ಪಷ್ಟ ಉಲ್ಲಂಘನೆಯಾಗಿರುತ್ತದೆ ಹಾಗಾಗಿ ಇವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಮನವಿ ಮಾಡುತ್ತೇವೆ ಹಾಗೂ ಈ ಕೂಡಲೇ ತೆರವುಗೊಳಿಸಿದ್ದ ಕೇಸರಿ ಧ್ವಜವನ್ನು ಮರುಸ್ಥಾಪನೆ ಮಾಡಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಈ ವೇಳೆ ಮುಖಂಡರಾದ ಸಿಟಿ ಮಂಜುನಾಥ್ ಚಂದ್ರು ಶಿವಕುಮಾರ್ ವಿವೇಕ್ ಪ್ರಸನ್ನಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಹಿ ಹಿಂದನೆ ಒಂದು ನೋಟು ಯಾವ ರೀತಿ ಅಮಾನ್ಯವೋ ಅದೇ ರೀತಿ ಪಂಚಾಯಿತಿ ಅಧಿಕಾರಿಯ ಸಹಿ ಇರತಕ್ಕಂಥದ್ದು ಇದು ಅಮಾನ್ಯ ಇದು ನಾಟ್ ವ್ಯಾಲಿಬಲ್ ಹಾಗಾಗಿ ಸಿದ್ದರಾಮಯ್ಯ ಪಾನ್ ಕಾರ್ಡು ಒಂದು ಡಾಕ್ಯುಮೆಂಟ್ ಏನಿದೆ ಅದನ್ನ ಕ್ರಿಯೇಟ್ ಮಾಡಿ ಜನರನ್ನ ಗಿಡ ಕೆಲಸವನ್ನ ಮಾಡ್ತಿದ್ದಾರೆ ಇದು ಅಕ್ಷಮಿ ಅಂತ ಹೇಳಿ ಕನ